ಸೊ ಇನ್ನು ಮುಂದಕ್ಕೆ ಆರಂಭ ಆಗುತ್ತೆ ಮಾತು ಪ್ರತಿ ಮಾತುಗಳು. ಯಾಕೆಂದ್ರೆ ಈಗಾಗಲೇ ಕಾಂಗ್ರೆಸ್ ಕಡೆಯಿಂದ ಇಬ್ರು ಮತ್ತು ಜೆ ಡಿ ಎಸ್ ಕಡೆಯಿಂದ ಇಬ್ರು ಮಾತುಗಳನ್ನು ಆಡಿಬಿಟ್ಟಿದ್ದಾರೆ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಆರೋಪಗಳನ್ನ. ಈಗ ಕುಮಾರಸ್ವಾಮಿ ಅವರು ಏನ್ ಮಾತನಾಡ್ತಾರೆ, ಎಸ್ ಸರ್ಕಾರ ಬೀಳೋದಕ್ಕೆ ಕುಮಾರಸ್ವಾಮಿಯೇ ಕಾರಣ. ಚಾಮರಾಜನಗರದಲ್ಲಿ ಪುಟ್ಟರಂಗ ಶೆಟ್ಟಿ ಮಾಜಿ ಶಾಸಕರ ಹೇಳಿಕೆಯನ್ನ, ಮಾಜಿ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಗರದಲ್ಲಿ ಮಾಜಿ ಸಚಿವ ಪುಟ್ಟರಂಗ ಶೆಟ್ಟಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ನಾನು ಈಗ ತಾನೇ ಹೇಳಿದೆ, ಇನ್ನು ಶುರುವಾಗುತ್ತೆ. ಒಬ್ಬರಾದ ಮೇಲೆ ಒಬ್ರು, ಒಬ್ಬರಾದ ಮೇಲೆ ಒಬ್ರು ಹೇಳಿಕೆಯನ್ನು ಕೊಡೋದಕ್ಕೆ. ಸಿದ್ದರಾಮಯ್ಯನವ್ರಿಗೋಸ್ಕರ ಅನೇಕ ಜನ ಬಾಯಿ ಮುಚ್ಚಿಕೊಂಡಿದ್ರು. ಜೆ ಡಿ ಎಸ್ ಬಗ್ಗೆ ಅಸಮಾಧಾನ ಇದ್ರೂ ಕೂಡ ಕಾಂಗ್ರೆಸ್ನಲ್ಲಿ ವಿಧಿ ಇಲ್ಲದೆ ಸುಮ್ಮನಿದ್ರು. ಈಗ ಸಿದ್ದರಾಮಯ್ಯನವರೇ ಆರೋಪ ಮಾಡೋದ್ರಿಂದ ಇನ್ನು ಶುರುವಾಗುತ್ತೆ ಸಿದ್ದರಾಮಯ್ಯನವರ ಬೆಂಬಲಿಗರ ಹೇಳಿಕೆಗಳು. ಈಗ ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರದಲ್ಲಿ ಮಾತನಾಡಿದ್ದಾರೆ, ಸರ್ಕಾರ ಬೀಳೋದಕ್ಕೆ ಕುಮಾರಸ್ವಾಮಿಯೇ ಕಾರಣ, ಬೇರೆ ಯಾರೂ ಕಾರಣ ಅಲ್ಲ. ಸಿದ್ದರಾಮಯ್ಯನವರ ಮೇಲೆ ಸುಖಾಸುಮ್ಮನೆ ಆರೋಪವನ್ನು ಮಾಡಲಾಗ್ತಾ ಇದೆ, ಅದು ಸುಳ್ಳು. ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇನೆ ಕುಮಾರಸ್ವಾಮಿ ಅವರು ಸರ್ಕಾರವನ್ನು ನಡೆಸಿದ್ರು, ಜೊತೆಗೆ ಎಲ್ಲ ಇಲಾಖೆಗಳಲ್ಲೂ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ರು. ಇದರಿಂದ ಶಾಸಕರು ಅಸಮಾಧಾನಗೊಂಡ್ರು. ಸೊ ಹಾಗಾಗಿ ಪಕ್ಷ ಸರ್ಕಾರ ಅಸ್ತಿತ್ವವನ್ನು ಕಳ್ಕೊಳ್ತು ಅಂತ ಪುಟ್ಟರಂಗ ಶೆಟ್ಟಿ ಅವರು ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಅಂತ ನೋಡೋಣ, ಬನ್ನಿ. ನಾನಿನ್ನು ಆ ಮಟ್ಟಕ್ಕೆ ಅವರು ಹೇಳೋದಕ್ಕೆ ಹೀಗೆ ಮಾಡಬೇಕು ಹೀಗೆ ಮತ್ತೆ ಹೇಳೋ ಮಟ್ಟಕ್ಕೆ ನಾನಂತೂ ಬೆಳೆದಿಲ್ಲ. ಒಂದಂತ ಹೇಳ್ತೀನಿ, ಕುಮಾರಸ್ವಾಮಿ ಸರ್ಕಾರ ಆಗಕ್ಕೆ ಕುಮಾರಸ್ವಾಮಿನೇ ಕಾರಣ. ನಮ್ಮಲ್ಲಿ ಕೆಲವು ರಾಜಕಾರಣ ಹೇಗೆ ಅಂತಂದರೆ, ಏನೋ ಎಲ್ಲ ಆಗೋಗ್ಬಿಟ್ರೆ ನನ್ನೊಬ್ಬನಿಂದೇ ಆಯಿತು ಅನ್ನೋದು, ಕೆಟ್ಟದಾಗ್ಬಿಟ್ರೆ ಅವರಿಂದ ಆಯಿತು ಅಂತ ಬೆಳ್ತಿರೋದು, ಆ ವ್ಯವಸ್ಥೆ ಹೇಳಬಾರ್ದು. ಮುಖ್ಯಮಂತ್ರಿ ಆದವ್ರಿಗೆ ಒಂದು ರಾಜ್ಯದ ಏನೇನು ವ್ಯವಹಾರ ಎಲ್ಲವೂ ಕಣ್ಣು ಮುಂದೆ ಕಟ್ಟಿಡ್ದ ಎಲ್ಲ ಅಧಿಕಾರಿ ಹೇಳ್ತಾರೆ, ಗೊತ್ತಲ್ಲ ವಿಜಿಲೆನ್ಸ್ ಅವ್ರ ತಪ್ಪಲ್ಲಿ ಇರ್ತಕ್ಕಂಥದ್ದು ಅಷ್ಟು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಏನು ಹೇಳೋಕ್ಕಾಯ್ತದೆ? ಅವರು ಎಲ್ಲರೂ ಒಳ್ಳೆ ರೀತಿಯಿಂದ ಸ್ಪಂದಿಸಿ ಅಥವಾ ಕರೆದು ಒಂದು ವಾರ ಹದಿನೈದು ದಿನಕ್ಕೆ ಒಂದ್ಸತಿ ಎಲ್ಲ ಶಾಸಕರನ್ನು ಕರೆದು ನಿಮ್ಮ ಆಗುವಗಳು ಏನು ಅಂತ. ನಮ್ಮ ಸಮನ್ವಯ ಅಂದರೆ ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆ ಇಲ್ಲ, ಅದನ್ನೆಲ್ಲ ಎಲ್ಲೂ ಮಾಡೋಕ್ಕೆ ಹೋಗಲಿಲ್ಲ. ವ್ಯತ್ಯಾಸ ಆಗಿದೆ, ಅದನ್ನು ಬಿಟ್ಟು ಅದು ನನ್ನಿಂದ ಆಯಿತು ಅಂತ ಹೇಳಿದ್ರೆ ಎಲ್ಲವೂ ಕ್ಲಿಯರ್ ಅದು. ಸಿದ್ದರಾಮಯ್ಯನ ಕೈ ತೋರೋದು ಇನ್ನು. ಓಕೆ, ಇದು ಪುಟ್ಟರಂಗ ಶೆಟ್ಟಿ ಅವರ ಮಾತುಗಳು. ಪುಟ್ಟರಂಗ ಶೆಟ್ಟಿ ಅವರೇ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ನಮ್ಮ ಸರ್ಕಾರ ಅಂದರೆ ಸಮ್ಮಿಶ್ರ ಸರ್ಕಾರ ಪತನವಾಗುವುದಕ್ಕೆ ಕುಮಾರಸ್ವಾಮಿ ಅವರೇ ಕಾರಣ, ಎಲ್ಲ ಇಲಾಖೆಗಳಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ರು ಅಂತನ್ಬಿಟ್ಟು. ಇದು ಇಲ್ಲಿಗೆ ನಿಲ್ಲಲ್ಲ, ಒಂಥರ ಉದ್ದಕ್ಕೆ ಬಾಲದ ರೀತಿಯಲ್ಲಿ ಇವತ್ತು ಸಾಯಂಕಾಲ ತನಕ ಬೇರೆ ಬೇರೆಯವರು ಬೇರೆ ಬೇರೆಯವರು ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾರೆ. ದೇವೇಗೌಡರ ವಿರುದ್ಧ ಕಾಂಗ್ರೆಸ್ನವರು, ಸಿದ್ದರಾಮಯ್ಯನವರ ವಿರುದ್ಧ ಜೆ ಡಿ ಎಸ್ನವರು.